ಯಾರ ಹಂಗಿಲ್ಲದೆ ಈ ನಾಡಿನ ಜನತೆ ಮುಂದೆ ಹೋಗಿದ್ದೇನೆ. ನನ್ನ ಆರೋಗ್ಯ ಲೆಕ್ಕಿಸದೆ 120 ಸ್ಥಾನ ಗೆಲ್ಲಿಸಿ ಅಂತಕ್ಕಂಥ ಒಂದು ಮನವಿ ಮಾಡ್ಕೊಂಡು ನಾನು ಹೊರಟಿದ್ದೇನೆ ಜನಗಳ ಮುಂದೆ. ಇವತ್ತು ಹೊರಟಿರೋದು ಅದಕ್ಕೋಸ್ಕರಲ್ಲಿ ಈ ಈ ಕಷ್ಟಪಡ್ತಾ ಇರ್ತಕ್ಕಂಥದ್ದು ನಾನು. ಯಾರು ಹಂಗೆ ಬೇಕಿಲ್ಲ ಅಂತ ಕೊಡಿ ಎದ್ಕಾರಣ ಅಂತೇಳಿ ಇವತ್ತು ಅನುಭವಿಸಿರೋದಿಲ್ಲೇ, ಎರಡೂ ಪಕ್ಷದ ಜೊತೆ ಸೇರಿ ಅನುಭವಿಸಿದ್ದೀನಿ. ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ದಿವಸ 5,000 ಜನ ಇದ್ದಾರೆ ಕೃಷ್ಣ ಕಚೇರಿಲಿ, ನಾನು ನೋಡ್ಲಿಕ್ಕೆ ಬರಲಿಲ್ಲ ಅಂತೇಳಿ ಏನು ದೊಡ್ಡ ಗಲಾಟೆ ಅಂತ ಓಡ್ ಬಂದೆ. ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದಕ್ಕೆ ನನಗೆ ಜನಕ್ಕೂ ಗೊತ್ತಾಗಬೇಕಲ್ಲ. ಇದು ಬಂದು ಏನು ಇಷ್ಟೊತ್ತು ಕಾಯ್ದು ಅಂತ ಹೇಳ್ತಾರೆ. ನಾನು ಹೇಳಿದೆ ಇಲ್ಲಪ್ಪ ನಂಗೆ ಗೊತ್ತಾಗಲಿಲ್ಲ, ಜನ ನೋಡ್ತಿದ್ದೆ, ಕ್ಷಮಿಸ್ಬಿಡಪ್ಪ ಅಂತ ಹೇಳಿ. ಏನು ನಿಮ್ಮ ಕಷ್ಟ, ನಿಮಗೇನಾದ್ರು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಹಾಳು ಮಾಡಿಬಿಟ್ಟಿದ್ದೀನಿ, ನಿಮ್ಮ ಜವಾನನ್ನು ಯಾರನ್ನು ಕಳಿಸ್ಕೊಡ್ತಿದ್ರು ಕೆಲಸ ಮಾಡಿಕೊಡ್ತಿದ್ದಲ್ಲಪ್ಪ ಅಂತ ಹೇಳಿದ್ದೀನಿ. ಇಸ್ಪೀಟಾಳ ಎಸ್ದಂಗೆ ಎಸಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಮುಂದೆ, ಇದೆಲ್ಲ ನೋಡಿದ್ದೀನಿ. ಈ ಬೇಡ ಸರ್, ಬನ್ನಿ ಸರ್, ಇದು ನಮ್ಮನ್ನ ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನೀವು ಬಹುಸಂಖ್ಯಾತರಾಗಿ ಬಂದಿದ್ ನೀವು. ಆಯ್ತು ಸರ್, ಯಾವ ಎಲ್ಲ ಮುಂಜಾನೆ ಮಾಡೋಗಿ ಮಾತು ಆಡ್ತಾರೆ ಈಗ. ಅಧ್ಯಕ್ಷರೇ, ಅಧ್ಯಕ್ಷರೇ, ಎಲ್ಲಾರು ಜಾತ್ರೆ ಮಾಡಕ್ ಬಂದಿಲ್ಲ, ನೀವು ಸಿಕ್ ಸಿಕ್ಕಂಗ ಪೊಲಿಟಿಕಲ್ ಭಾಷಣ ಮಾಡಿದ್ರು ಕೇಳಿದ್ರು. ನಾವು ಮಾತಾಡ್ತೀವಿ ನೋಡೋಣ ಬಿಡು, ತೀರ್ಮಾನ ಮಾಡೋರು ಎಲ್ಲವರು ಇಲ್ಲಿದ್ದೀರಾ? ಎಂದಾರ 50 ಗೆದ್ದಿದ್ರು ಹೇಳಿ ಅಧ್ಯಕ್ಷರೇ. ಈಗ ಒಂದ್ ನಿಮಿಷ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ನಾ ಕುಮಾರಸ್ವಾಮಿ ಅವರಿಗೆ ಕೇಳಕ್ ಬಯಸ್ತಾ ಇದ್ದೀನಿ. ನಾ ಹೇಳಿದ್ದೇನಂದ್ರೆ, ನೀವು ಏನು ಯಡಿಯೂರಪ್ಪನವರಿಗೆ ನೀವು ಅಧಿಕಾರ ಹಸ್ತಾಂತರ ಮಾಡಬೇಕಾಗಿತ್ತು. ಪ್ರಾಮಾಣಿಕ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಮಾಡಿದ್ರೆ ನಿಮಗೆ ಬಹಳ ಮುಂದೆ ಎಲ್ಲರೂ ನಿಮ್ಮ ಪರವಾಗಿ ಇರ್ತಿದ್ರು ಇದೇ ರಾಜ್ಯದಲ್ಲಿ. ಆದರೆ ನೀವು ಅವತ್ತೇನು ನುಡಿದಂತೆ ನೀಡಿರೋದಕ್ಕೆ ಈ ಒಂದು ಪರಿಸ್ಥಿತಿ ಬತ್ತ ಅನ್ನೋಂಥದ್ದು ಹೇಳಿದ್ದೀನಿ. ಎರಡನೇದು, ಅವರು ಸಚಿವರೇ, ಯಾಕೆಂದ್ರೆ ಜನತಾದಳದ ಸಚಿವರನ್ನೇ ಅನೇಕ ಸಂದರ್ಭಗಳಲ್ಲಿ ನಿನ್ನೇನೋ ಒಬ್ಬರು ಮಾಜಿ ಸಚಿವರು ಜೆಡಿಎಸ್ನವ್ರು ಹೇಳ್ತಾ ಇದ್ರು, ನಾವು 20 ತಿಂಗಳು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಬಿಜೆಪಿ ಶಾಸಕರು ಬಿಜೆಪಿ ಮಂತ್ರಿಗಳು ನಡ್ಕೊಂಡಿದ್ದು ನೋಡಿದ್ರೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಬಿಜೆಪಿಯವರು. ಆದರೆ ಅದೇ ಕೆಟ್ಟ ಒಂದು ಪರಿಸ್ಥಿತಿ ಕಾಂಗ್ರೆಸ್ನವ್ರ ಮಾಡಿದಾಗ ನಾಯಕತಾ ತತ್ ಮಾಡಿದ್ರಂತ ಅವರೊಬ್ಬರು ಸಚಿವರೇ ನನ್ನ ಮುಂದೆ ನಿನ್ನೇನು ಹೇಳಿದ್ರು. ಈ ರೀತಿ ನಾ ಹೇಳಿದ್ದೇನು ಕುಮಾರಸ್ವಾಮಿಯವರ ವಿರುದ್ಧ ಟೀಕೆ ಅಲ್ಲ, ಒಳ್ಳೆ ಅವಕಾಶವನ್ನ ಅವ್ರು ಕಳ್ಕೊಂಡ್ರ ಅಂತದ್ ಹೇಳಿದ್ದೀನಿ. ಅದರಲ್ಲಿ ಅಪರಾಧ ಮಾಡಿಲ್ಲ. ನನಗೇನು ಒಳ್ಳೆ ಅವಕಾಶ ಕೆಟ್ಟ ಅವಕಾಶ ಎಲ್ಲ ನೋಡಾಗಿದೆ, ಕೂತ್ಕೊಳ್ಳಿ ಸ್ವಲ್ಪ. ಆಯ್ತು, ನಿಮ್ಮ ಒಳ್ಳೆ ಅವಕಾಶ ಇರ್ಲಿ. ಆದ್ರೆ ನಾ ಹೇಳಿದಂತ ಏನಿದೆ ಕುಮಾರಣ್ಣ, ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಮಾತಾಡಿ, ನಿಮಗೂ ಗೊತ್ತಿಲ್ಲ ವಿಷಯ. ಅಧ್ಯಕ್ಷರೇ, ಇಲ್ಲಿ ಇವರು ರಾಜ್ಯಪಾಲರ ಭಾಷಣದ ಬಗ್ಗೆ ಅಲ್ಲಿ ಲಿಮಿಟ್ ಆಗಿ ಮಾತನಾಡಿದ್ರೆ ಇದು ಯಾವುದು ಪ್ರಶ್ನೆ ಬರ್ತಿರಲಿಲ್ಲ. ನಮ್ಮನ್ನು ಎಳೆದಿದ್ದಾರೆ ಇಲ್ಲಿ, ಹಳೆದನ್ನು ನೆನಪಿಸ್ಕೊಟ್ಟಿದ್ದಾರೆ ಇಲ್ಲ. ನಾನೇ ಅತಿ ಚರ್ಚೆ ಮಾಡ್ತಿದ್ದೆ, ಇದು ಸಿದ್ಧಾಂತಗಳ ಬಗ್ಗೆ ಮಾತನಾಡಿದ್ದಾರೆ, ನಾವು ಅವಕಾಶವಾದಿಗಳು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ತೆಗೆದು ಹೇಳಬೇಕಲ್ಲ. ಅದು ಕೆಲವರು ಸತ್ಯ ಹೇಳಿದರೆ ಕೈ ಆದರೆ ನಾನೇನು ಮಾಡೋಕ್ಕಾಗುತ್ತೆ? ಸಹಿಸ್ಕೊಳಕ್ಕಾಗದೇ ಇದ್ರೆ, ನಡೆದಿರೋ ಪ್ರಕರಣ ಹೇಳದೇ ಇದ್ರೆ ಸಹಿಸ್ಕೊಳಕ್ಕಾಗಲ್ಲ, ನಾನೇನು ಮಾಡೋಕ್ಕಾಗುತ್ತೆ? ಇಲ್ಲೇ ನಾನು ಬಣ್ಣ ಕಟ್ಟಿ ಹೇಳ್ತಾ ಇದ್ದೀನ. ಇಲ್ಲಿ ಅವತ್ತು ನನ್ನ ಯಾವ ರೀತಿ ನಡೆಸ್ಕೊಂಡ್ರು, ಕೇವಲ 2 ತಿಂಗಳು ಸರ್ಕಾರ ಮಾಡಿ. ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ
ಮಾರಾಟ ಮಾಡಿ.